ಚಂದ್ರ, ನಿನಗೆ ಸಮಾಧಾನ ಮಾಡೋದು ಒಂದೇ, ಬರ್ದಿರೋ ಮಳೆಗೆ ಆಕಾಶ ನೋಡ್ತಾ ಕಾಯೋದು ಒಂದೇ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ ಕಣೆ. ನಿನ್ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಿದೆ, ನಿನ್ಗೇನಾರು ಆಗ್ಬಿಡುತ್ತಾ ಅಂತ. ಹೌದಮ್ಮ, ನೀವು ಹೇಳ್ತಿರೋದು ನಿಜ. ಏನಾದರೂ ದನಹುತ ಆಗೆ ಆಗುತ್ತೆ. ನೋಡ್ತಾ ಇರಿ, ಗ್ಯಾರಂಟಿ ಅವರು ಮಣ್ಣಿನ ಕರ್ಕೊಂಡು ಬಂದೇ ಬರ್ತಾರೆ. ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ನಿಲ್ಲಿಸ್ತೀಯಾ? ಚಿಕ್ಕಮ್ಮ, ಆ ಮಣಿ ವಾಪಸ್ ನಮ್ಮ ಮನೆಗೆ ಬರ್ತಾಳ? ಇಲ್ಲ ಐಶು, ಅವಳು ನಮ್ಮ ಮನೆಗೆ ವಾಪಸ್ ಬರೋದಿಲ್ಲ. ಅವಳು ಕಾವೇರಮ್ಮನ ಜೊತೆ ಹಳ್ಳಿಗೆ ಸಂತೋಷವಾಗಿದ್ದಾಳೆ. ಅವಳಲ್ಲಿ ಸಂತೋಷವಾಗಿದ್ರೆ ಅಲ್ಲೇ ಸಂತೋಷವಾಗಿರ್ಲಿ. ಆದ್ರೆ ಅಮ್ಮ ಯಾಕೆ ಮಣಿ ನೋಡಕ್ ಹಳ್ಳಿಗೆ ಹೋಗಿದ್ದಾರೆ? ದೇವರಿಗೆ ಗೊತ್ತಮ್ಮ, ಒಂದೊಂದ್ಸಲ ನಿಮ್ಮಮ್ಮ ಯಾಕೆ ಹೀಗ ಆಡ್ತಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಆ ಮಣಿ ನಮ್ಮ ಮನೆಗೆ ಬಂದ್ರೆ ನಾನಂತೂ ಸುಮ್ಮನಿರಲ್ಲ, ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ನನ್ನ ಅಪ್ಪನ ಕೊಂದವಳ ಜೊತೆ ನಾನಂತೂ ಇರಲ್ಲ. ಐಶು, ಹಾಗೆಲ್ಲ ಮಾತಾಡಬಾರ್ದು. ಆ ಮಣಿ ನಮ್ಮ ಫ್ಯಾಮಿಲಿ ಅವಳಲ್ಲ, ಅವಳು ಇಲ್ಲಿಗೆ ಬರೋದು ಇಲ್ಲ, ಅವಳು ಬರೋದು ನಮ್ಗೆ ಯಾರಿಗೂ ಇಷ್ಟನೂ ಇಲ್ಲ. ನಿಮ್ಮ ಒಬ್ರಿಗೆ ಅಲ್ಲ ಅಜ್ಜಿ, ಯಾರಿಗೂ ಇಷ್ಟ ಇಲ್ಲ. ಸರಿ ಐಶ್, ನಿನ್ ರೂಮ್ ಹೋಗಿ ಹೋಮ್ವರ್ಕ್ ಮಾಡ್ಕೋ, ನಾನು ಬಂದು ಜಾಯ್ನ್ ಆಗ್ತೀನಿ. ಚಿಕ್ಕಮ್ಮ, ಅಮ್ಮನ ಕಾಲ್ ಮಾಡಿ ಆ ಮಣಿನ ಕರ್ಕೊಂಡು ಬರಬೇಡಿ ಅಂತ ಹೇಳಿ. ಆಗ್ಲಿಂದ ಅವ್ರ ಫೋನ್ ಟ್ರೈ ಮಾಡ್ತಿದ್ದೆ ಐಶು, ಕನೆಕ್ಟೇ ಆಗ್ತಿಲ್ಲ. ಕನೆಕ್ಟ್ ಆದ ತಕ್ಷಣ ಹೇಳ್ತೀನಿ ಐಶು ಹೀಗೆ ಹೇಳ್ತಿದ್ಲು ಅಂತ. ಹ್ಞೂ, ನೀನು ಹೋಗಿ ಹೋಮ್ವರ್ಕ್ ಮಾಡ್ಕೊ, ನಾ ಬರ್ತೀನಿ. ನೋಡಿದ್ರಮ್ಮ, ಆ ಮಣಿ ನಮ್ಮ ಮನೆಗೆ ಬರೋದು ಯಾರಿಗೂ ಇಷ್ಟ ಇಲ್ಲ. ಅಲ್ಲ, ಇವ್ರಿಗೆ ಮಣಿ ನೋಡಕ್ ಹಳ್ಳಿಗೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನನ್ ಕೇಳಿದ್ರೆ ನಾನೇನೇ ಹೇಳಿ? ಸುಧಾ ಬರ್ಲಿ, ಏನಾಗುತ್ತೆ ಅಂತ ನೋಡೋಣ. ಈಗ ಸದ್ಯಕ್ಕೆ ನೀನ್ ಹೋಗಿ ಮಕ್ಳು ಹೋಮ್ವರ್ಕ್ ಮಾಡಿಸು. ಈ ಹುಡುಗ